ಗೌರಿಬಿದನೂರು ಕ್ಷೇತ್ರದಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ನಡೀತಾ ಇದ್ದು, ಗಡಿಬಂಡೆ ತಾಲೂಕಿನ ಎಲ್ಲೋಡು ಗ್ರಾಮದಲ್ಲಿ ಈ ಒಂದು ರಥಯಾತ್ರೆಗೆ ಭಾರಿ ಸ್ವಾಗತ ಸಿಕ್ಕಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಗೌರಿಬಿದನೂರು ಜೆಡಿಎಸ್ ಅಭ್ಯರ್ಥಿ ಹೆಸರು ಕೂಡ ಘೋಷಣೆಯಾಗಿದ್ದು, ನರಸಿಂಹಮೂರ್ತಿಯವರ ಹೆಸರನ್ನು ಕೂಡ ಘೋಷಣೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅವರನ್ನು ಗೆಲ್ಲಿಸುವ ಮೂಲಕ ಉತ್ತಮ ಆಡಳಿತ ನೀಡಿ ಸಹಕರಿಸಿ ಕ್ಷೇತ್ರದ ಜನರಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಅವರ ತಪಸ್ಸಿಗೆ ಮೆಚ್ಚಿ ನಾನು ಇಲ್ಲಿ ಬೆಟ್ಟದ ಮೇಲೆ ಲೋಕ ಕಲ್ಯಾಣಾರ್ಥವಾಗಿ ನಿಲಯನಾಗಿದ್ದೀನಿ, ಬಂದಿರೋ ಭಕ್ತಾದಿಗಳೆಲ್ಲ ಮನೋಭೀಷ್ಟಗಳನ್ನು ನೆರವೇರಿಸ್ತೀನಿ, ಒಂದು ಅಲ್ಲ ನಿಮ್ಮ ಮನೋಭೀಷ್ಟೆ, ಒಂದು ಸಂತಾನ, ಒಂದು ಈ ಮನೆ ಕಟ್ಟಬೇಕು, ಒಂದು ರಾಜಕಾರಣದಲ್ಲಿ ನಾವು. ಇವ್ರ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕಾ ಇವರಿಂದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮುಂದೆ ಹೋಗಬೇಕು ಅಂದರೆ ಈ ಭಗವಂತನನ್ನು ಯಾರು ದರ್ಶನ ಮಾಡ್ತಾರೋ ಅವರಿಗೆ ಅವರ ಫಲಾಪೇಚ್ಛೆ ಖಂಡಿತವಾಗಿಯೂ ನೆರವೇರುತ್ತೆ. ನಾವು ಇದಕ್ಕೆ ಎಲ್ಲ ನೋಡಿದ್ದೀವಿ, ಎಲ್ಲರಿಗೂ ಏನೇನು ಫಲಗಳು ಹೊಂದಿದ್ದಾರೆ ಈ ದೇವರಿಂದ ಅಂತ. ಅಂತಹದ್ರಲ್ಲಿ ಈ ಕೂರ್ಮ ಮಹಾಮುನಿ, ತದನಂತರ ಕೃಷ್ಣಾವಧೂತರು ಅನ್ನೋ ಅವಧೂತರು ಈ ಟೀಕಾರಣ್ಯದಲ್ಲಿ ಇಲ್ಲಿ ಯಾರು ನರಮಾನವರು ಓಡಾಡೋ ಪರಿಸ್ಥಿತಿಯಲ್ಲಿ ಇಲ್ಲದೇ ಇರುವಾಗ ಆ ಕೃಷ್ಣಾವಧೂತರು ಹೋಗಿ ಆ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯನ್ನು ಹೊರಗಡೆ ತೆಗೆದು ಈ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರೋದು ನಮ್ಮ ಪುಣ್ಯ. ಈ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಮೊಟ್ಟ ಮೊದಲನೆಯದು ಆದಿನಾರಾಯಣ. ಆದಿ ಅಂದರೆ ಎಲ್ಲ ಭಗವಂತರಿಗಿಂತ ಮೊದಲು ಇಲ್ಲಿ ಆದಿನಾರಾಯಣ ನಿಲಯನಾಗಿದ್ದಾನೆ. ಅದೇ ಪ್ರಕಾರ ಪಂಚನಾರಾಯಣ ಕ್ಷೇತ್ರಗಳು ನಮಗೆ ಎಲ್ಲೋಡು ಆದಿನಾರಾಯಣ, ಕೈವಾರ ಅಮರನಾರಾಯಣ, ಬೂದಿಗೆರೆ ದೇಶನಾರಾಯಣ, ಮೇಲುಕೋಟೆ ತೆಲುವನಾರಾಯಣ, ಗದುಗಿನ ವೀರನಾರಾಯಣ. ಈ ಪಂಚನಾರಾಯಣ ಕ್ಷೇತ್ರಗಳನ್ನು ಯಾರು ದರ್ಶನ ಮಾಡ್ತಾರೋ ಪುನರ್ಜನ್ಮನ ವಿದ್ಯತೆ ಅಂದರೆ ಮುಂದಿನ ಜನ್ಮದಲ್ಲಿ ಅವರು ವೈಕುಂಠ ಲೋಕವನ್ನು ಸೇರ್ತಾರೆ ಅಂತ ಪುರಾಣಗಳನ್ನು ಹೇಳುತ್ತೆ. ಅದೇ ಪ್ರಕಾರ ಇವತ್ತು ಭಗವಂತನನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ನೆಕ್ಸ್ಟ್ ಖಾಲಿ ಮುಖ್ಯಮಂತ್ರಿಯಾಗಿ ಬಂದು ಈ ಭಗವಂತನನ್ನು ದರ್ಶನ ಮಾಡಿ ನಿಮ್ಮ ಎಲ್ಲ ಒಂದು ಸಹಕಾರದಿಂದ ನಮಗೆ ಮುಖ್ಯಮಂತ್ರಿಗಳಾಗಬೇಕು ಅಂತ ನಾವೆಲ್ಲ ಕೂಡ ಅವರನ್ನು ಭಗವಂತನನ್ನು ಪ್ರಾರ್ಥನೆ ಮಾಡಿ ಎಲ್ಲ ನಮ್ಮ ಜನದಿಂದ ಇದೆ, ಜನಬಲ ಹೊಂದಿದ್ರೆ ಅವರಿಗೆ ಏನು ಬೇಕಾದರೂ ಜನಗಳಿಗೆ ಸಹಾಯ ಮಾಡೋ ಒಂದು ಹೃದಯ ನಮ್ಮ ಕುಮಾರಸ್ವಾಮಿಯವರಿಗೆ ಇದೆ. ಅದೇ ಪ್ರಕಾರ ಅವರು ಏನು ಮಾತು ಹೇಳ್ತಾರೋ ಅದೆಲ್ಲ ಕೂಡ ನಡ್ಕೊತಾರೆ. ನಾವು ಜನರು ಅವರ ಹಿಂದೆ ಬಿದ್ದು ಅವರನ್ನು ಒಂದು ಸ್ಥಾನದಲ್ಲಿ ಕೂರಿಸಿದರೆ ಮತ್ತೆ ನಮ್ಮ ರೈತರ ಮನೋಭೀಕ್ಷೆಗಳು ಏನಿದೆ ಎಲ್ಲ ಕೂಡ ನೆರವೇರಿಸ್ತಾರೆ. ಆ ಪ್ರಕಾರ ಈ ಒಂದು ಈ ಗೌರಿಬಿದನೂರು ಕ್ಷೇತ್ರ, ಬಾಗೇಪಲ್ಲಿ ಕ್ಷೇತ್ರ, ಈ ಎರಡು ಕ್ಷೇತ್ರಗಳ ಜನರು ಸೇರಿ ನಮ್ಮ ಕುಮಾರಸ್ವಾಮಿಯವರನ್ನು ನೆಕ್ಸ್ಟ್ ಮುಖ್ಯಮಂತ್ರಿಯಾಗಿ ನೋಡಬೇಕು. ಓಂ ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ಮಹಿಂ ಮಹೇಶಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.